ಅಯ್ಯೋ ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹಸ್ರ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ಫೋನಿಂದ ಸ್ಟ್ರೀಮ್ ಮಾಡೋರು ಹೇಗೆ ಅವರ ಸ್ಟ್ರೀಮಲ್ಲಿ ಫೇಸ್ ಕ್ಯಾಮ್ನ ಇನ್ಕ್ಲೂಡ್ ಮಾಡ್ಬೋದು ಅಂತ ನೋಡ್ತಾ ಇರ್ತೀವಿ. ಸೊ ಇದಕ್ಕೆ ನಿಮಗೆ ಇನ್ನೊಂದು ಡಿವೈಸ್ ಬೇಕಾಗಿರುತ್ತೆ ವಿತ್ ಕ್ಯಾಮರಾ ಇರೋದು, ಅದು ಫೋನ್ ಆಗಿರ್ಬೋದು ಅಥವಾ ಪಿ ಸಿ ಲ್ಯಾಪ್ಟಾಪ್ ಏನೇ ಆಗಿರ್ಬೋದು, ಕ್ಯಾಮರಾ ಇರಬೇಕು. ಆ್ಯಂಡ್ ವಿಡಿಯೋ ಅಂತ ಒಂದು ವೆಬ್ಸೈಟ್ ಇದೆ. ಸೊ ಆ ವೆಬ್ಸೈಟ್ನ ನಾವು ಯೂಸ್ ಮಾಡ್ಕೊಳ್ತಾ ಇರ್ತೀವಿ. ಇನ್ನೊಂದು ವಿಷಯ ಏನಂದರೆ, ಇದನ್ನ ನಾನು ಎರಡು ಆ್ಯಪ್ ಅಂದರೆ ಪ್ರಿಸಮ್ ಲೈವ್ ಆ್ಯಂಡ್ ಸ್ಟ್ರೀಮ್ ಚಾಂಪ್ ಎರಡು ಆ್ಯಪಿಂದ ಆ್ಯಪಲ್ಲಿ ಹೇಗೆ ಫೇಸ್ ಕ್ಯಾಮ್ನ ಇನ್ಕ್ಲೂಡ್ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ಪ್ರಿಸಮ್ ಲೈವ್ ನೀವು ಯಾರೂ ಯೂಸ್ ಮಾಡಿಲ್ಲ ಅಂದರೆ ಅದು ಸ್ಟ್ರೀಮ್ ಚಾಂಪ್ ಥರನೇ ಫೋನಿಂದ ಸ್ಟ್ರೀಮ್ ಮಾಡೋ ಆ್ಯಪ್, ನಿಮಗೆ ಹೆಲ್ಪ್ ಮಾಡುತ್ತೆ ಫೋನಿಂದ ಸ್ಟ್ರೀಮ್ ಮಾಡೋಕ್ಕೆ. ಸೊ ಅದರ ಸೆಟಪ್ ವಿಡಿಯೋ ಇಲ್ಲಿ ಹಾಕಿದ್ದೀನಿ ನಾನು, ಆಲ್ರೆಡಿ ಮಾಡಿಟ್ಟಿದ್ದೀನಿ. ಸೊ ಅದನ್ನು ನೋಡ್ಕೊಬನ್ನಿ ನಿಮಗೆ ನೋಡಿಲ್ಲ ಅಂದರೆ. ಸೊ ಲೆಟ್ಸ್ ಗೋ ವಿಡಿಯೋ ಜಂಪ್ ಆಗೋಣ. ಸೊ ಯಾ, ಫಸ್ಟ್ ವಿಡಿಯೋ ನಿಂಜಾ ಅಂತ ಒಂದು ವೆಬ್ಸೈಟ್ಗೆ ಹೋಗ್ಬೇಕು ನೀವು. ಅದರ ಲಿಂಕ್ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಸೊ ಅದಾದ ನಂತರ ಅಲ್ಲಿ ಆ್ಯಡ್ ಯುವರ್ ಕ್ಯಾಮರಾ ಟು OBS ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಕ್ಯಾಮರಾ ನಿಮ್ಗೆ ಬರುತ್ತೆ ಅಷ್ಟೊತ್ತಿಗೆ ಸ್ಟಾರ್ಟ್ ಬಟನ್ ಪ್ರೆಸ್ ಮಾಡಿ. ಫಸ್ಟ್ ಏನು ಮಾಡ್ಕೊಳ್ಳಿ ಅಂದರೆ ಅಲ್ಲಿ ನಿಮ್ಮ ಮೈಕ್ನ ಮ್ಯೂಟ್ ಮಾಡ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಸ್ಟ್ರೀಮಲ್ಲಿ ನಿಮ್ಮ ವಾಯ್ಸ್ ಬರ್ತಾ ಇರೋದ್ರೆ ಡಬಲ್ ಡಬಲ್ ಬೇಡ. ಆ್ಯಂಡ್ ಅಲ್ಲಿ ಮೇಲೆ ಲಿಂಕ್ ಏನು ಕಾಣ್ತಾ ಇದೆಯಲ್ಲ ಅದನ್ನ ಕಾಪಿ ಮಾಡ್ಕೊಳ್ಳಿ ಅಷ್ಟೇ. ಲೆಟ್ಸ್ ಗೋ. ಸೊ ಯಾ, ಪ್ರಿಸಮ್ ಲೈವಲ್ಲಿ ನಿಮ್ಮ ಹತ್ರ ಆಲ್ರೆಡಿ ಇರೋ ಲೇಔಟಲ್ಲಿ ರೈಟಲ್ಲಿ ಅಲ್ಲಿ ಪ್ಲಸ್ ಮಾರ್ಕ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಆದಮೇಲೆ ವೆಬ್ ಮೇಲೆ ಕ್ಲಿಕ್ ಮಾಡಿ. ವೆಬ್ ಮೇಲೆ ಕ್ಲಿಕ್ ಆದಮೇಲೆ ನಿಮ್ಮ ಹತ್ರ ಏನು ಲಿಂಕಲ್ಲಿ ಕಾಪಿ ಮಾಡ್ಕೊಂಡ್ರಿ ವಿಡಿಯೋ ನಿಂಜಾಯಿಂದ, ಅದನ್ನು ಇಲ್ಲಿ ಪೇಸ್ಟ್ ಮಾಡಿ. ಆಮೇಲೆ ಟೈಟಲ್ಗೆ ಒಂದು ಫಾರ್ಮಾಲಿಟೀಸ್ಗೆ ಏನಾದರೂ ಹಾಕಿ, ನಾನು ನನ್ನ ಮುಖ ಹಾಕ್ತಿರೋದ್ರಿಂದ ನನ್ನ ಮುಖ ಅಂತಲೇ ಕೊಡ್ತಿದ್ದೀನಿ. ಸೊ ನೀವು ಅಲ್ಲಿ ನಿಮ್ಮ ಮುಖ ಅಂತ ಕೊಡ್ಬೋದು ಅಥವಾ ಬೇರೆ ಏನಾದ್ರು ಹಾಕ್ತಿದ್ರೆ ಅದು ಕೊಡ್ಬೋದು. ಸೊ ಯಾ, ಇದಾದ ನಂತರ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಲ್ಲಿ ಸೈಜೆಲ್ಲ, ಸೈಜ್ಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಇನ್ನೂ ಸ್ವಲ್ಪ ಮಿನಿಮೈಸ್ ಮಾಡಿ ಆ್ಯಕ್ಚುಲಿ, ಸ್ವಲ್ಪ ನೀಟಾಗಿ ಬರುತ್ತೆ. ಆಮೇಲೆ ಕೆಳಗೆ ಶಿಫ್ಟ್ ಮಾಡಿ ಅಷ್ಟೇ. ಆಮೇಲೆ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದು ನಾರ್ಮಲ್ ರೆಗ್ಯುಲರ್ ಹೆಂಗೆ ಸ್ಟ್ರೀಮ್ ಮಾಡ್ತೀರಾ ಹಾಗೆ ಸ್ಟ್ರೀಮ್ ಶುರು ಮಾಡಿ ಯುವರ್ ಸೆಟ್ಗೂ. ಆಲ್ರೈಟ್, ಸೊ ಪ್ರಿಸಮ್ ಲೈವ್ ಆಯ್ತು. ಇವಾಗ ಸ್ಟ್ರೀಮ್ ಚಾಂಪಿಯನ್ಶಿಪ್ ಬಂದರೆ ಇಲ್ಲೂ ಸಿಮಿಲರ್, ಲೆಫ್ಟಲ್ಲಿ ಲ್ಯಾಂಡ್ಸ್ಕೇಪ್ ವಿಡಿಯೋ ಅಂತ ಆ ಲೇಔಟ್ ಕಾಣ್ತಿದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಆ್ಯಡ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ, ಕೆಳಗೆ ಆ್ಯಡ್ HTML ಓವರ್ಲೇ ಮೇಲೆ ಕ್ಲಿಕ್ ಮಾಡಿ, ವಿಡ್ಜೆಟ್ ನೇಮಲ್ಲಿ ವಿಡ್ಗೆಟ್ ವಿಡ್ಜೆಟ್ ಏನೋ ಒಂದು ಕರಿತೀರ ಅದಕ್ಕೆ ನಿಮ್ಮ ನೇಮಲ್ಲಿ ನಿಮ್ಮ ನೇಮ್ ಹಾಕಿ ಒನ್ಸ್ ಅಗೇನ್ ನನ್ನ ಮುಖಾಂತರ ಹಾಕ್ತಿದ್ದೀನಿ. ಆ್ಯಂಡ್ ಇಲ್ಲಿ ಪೇಸ್ಟ್ ಮಾಡಿ URL ಬಂದುಬಿಟ್ಟು ವಿಡಿಯೋ ನಿಂಜಲ್ಲಿ ಏನು ಹಾಕಿದ್ರೆ ಅದನ್ನೇ. ಆ್ಯಂಡ್ ಇಲ್ಲಿ ನಿಮ್ಗೆ ಈ ಲೇಔಟ್ ಬರುತ್ತೆ, ಇಲ್ಲಿ ನಿಮ್ಮ ಏನು ಹೊಸ ವಿಡ್ಗೆಟ್ ಯೂಸ್ ಮಾಡ್ತಿರೋದು. ಸೊ ರೈಟಲ್ಲಿ ನಿಮ್ಗೆ ಏನು ಆರೋ ಮಾರ್ಕ್ಸ್ ಎಲ್ಲ ಕಾಣ್ತಿದೆ ಅಲ್ಲಿ, ಅಂದರೆ ಲೈಕ್ ಪಾಯಿಂಟರ್ಸ್, ಕಂಟ್ರೋಲರ್ಸ್, ಅದನ್ನೇ ಯೂಸ್ ಮಾಡ್ಕೊಂಡು ನೀವು ಇಲ್ಲಿ ಸೈಜ್ ಸೆಟ್ ಮಾಡ್ಕೋಬೋದು. ಟಾಪಲ್ಲಿರೋದು ಲೆಫ್ಟ್ ರೈಟು, ಐ ಮೀನ್ ವಿಡ್ತ್ ಸೆಟ್ ಮಾಡೋಕ್ಕೆ, ಈ ಕಡೆ ಹೈಟ್ ಸೆಟ್ ಮಾಡೋಕ್ಕೆ, ಅದಾದ ನಂತರ ಕೆಳಗಡೆ ಎರಡಿರೋದು ನಿಮ್ಮ ಪ್ಲೇಸ್ಮೆಂಟ್ ಸೆಟ್ ಮಾಡೋಕ್ಕೆ, ಯಾವ ಪ್ಲೇಸಲ್ಲಿ ನಿಮ್ಮ ಫೇಸ್ ಕ್ಯಾಮ್ ಬರಬೇಕು ಅನ್ನೋದನ್ನ. ಸೊ ಈ ಥರ ಇದ್ರ ಹೆಲ್ಪ್ ಇಟ್ಕೊಂಡು ಸೆಟ್ ಮಾಡ್ಕೊಳ್ಳಿ. ಸೊ ಅಷ್ಟೇ, ಅದಾದ ನಂತರ ಬ್ಯಾಕ್ ಬನ್ನಿ, ಬ್ಯಾಕ್ ಆದ ನಂತರ ನಾರ್ಮಲ್ ಸ್ಟ್ರೀಮ್ ಲೇಔಟ್ ಬರುತ್ತೆ, ಇಲ್ಲಿ ಸ್ಟ್ರೀಮ್ ಶುರು ಮಾಡ್ಕೊಳ್ಳಿ. ಆಯ್ತು ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಅನ್ನೋದಕ್ಕಿಂತ ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಇದೇ ಥರ ವಿಡಿಯೋಸ್ ಬೇಕಂದರೆ, ಅಂದರೆ ಲೈಕ್ ಏನೇ ಡೌಟ್ ಇರ್ಬೋದು ಈ ವಿಡಿಯೋದಲ್ಲಿ, ಏನೇ ಡೌಟ್ ಇರ್ಬೋದು ಅಥವಾ ಬೇರೆ ಏನಾದರೂ ಫೋನಿಂದ ಲೈವ್ ಸ್ಟ್ರೀಮ್ ಮಾಡೋದಕ್ಕೆ ಏನಾದರೂ ಸೆಟಪ್ದು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದರ ಬಗ್ಗೆ ಅಲ್ಲೇ ಎಕ್ಸ್ಪ್ಲನೇಷನ್ ಅಥವಾ ಅದಕ್ಕೋಸ್ಕರ ಹೊಸ ವಿಡಿಯೋ ಕೂಡ ಮಾಡಿ ಹಾಕ್ತೀನಿ. ಇನ್ನೊಂದೇನಂದರೆ ಸ್ಟ್ರೀಮ್ ಚಾಂಪ್, ಯಪ್, ಸ್ಟ್ರೀಮ್ ಚಾಂಪ್ ನಿಮಗೆ ಸೆಟಪ್ ಗೊತ್ತಿಲ್ಲ ಅಂದರೆ ಅದಕ್ಕೂ ವಿಡಿಯೋ ಬೇಕಂದರೆ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಯಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಅವ್ರಿಗೆ ಈ ವಿಡಿಯೋಯಿಂದ ಹೆಲ್ಪ್ ಆಗ್ಬೋದು ಅಂತ ನಿಮಗೆ ಅನಿಸಿದರೆ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ. ಸೊ ಯಾ, ಥ್ಯಾಂಕ್ ಯು ಗೈಸ್.